ಬೆಳಗಾವಿ ಲೋಕ ಚುನಾವಣಾ ಅಖಾಡಕ್ಕೆ ಎಂಇಎಸ್ ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಬಿಜೆಪಿಗೆ ಈಗ ತಲೆನೋವು ತಂದಿದೆ, ಮತ ವಿಭಜನೆ ಆತಂಕ. ಬೆಳಗಾವಿ ಲೋಕ ಚುನಾವಣಾ ಅಖಾಡಕ್ಕೆ ಎಂಇಎಸ್ ಎಂಟ್ರಿಯನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಬಿಜೆಪಿಗೆ ತಲೆನೋವು ತಂದಿದೆ, ಮತ ವಿಭಜನೆ ಆತಂಕ. ಚಂದ್ರಕಾಂತ ಕೊಂಡೋಸ್ಕರ್ ಹಾಗೆ ಇನ್ನು ಇಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಇನ್ನೆರಡು ದಿನಗಳಲ್ಲಿ ಅಭ್ಯರ್ಥಿ ಫೈನಲ್ ಅನ್ನ ಮಾಡಲಿದ್ದಾರೆ ನಾಯಕರು. ಬೆಳಗಾವಿ ಗ್ರಾಮೀಣದಲ್ಲಿ ಕೈಗೆ ಮರಾಠ ಮತದಾರರ ಬೆಂಬಲ ಕೂಡ ಇದೆ. ಎಂಇಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ಕೈ ಮತ ವಿಭಜನೆ ಆಗುವಂತ ಆತಂಕ ಕೂಡ ಈಗ ಮನೆ ಮಾಡಿದೆ. ಬಿಜೆಪಿಗೂ ಗಟ್ಟಿ ಮತ ಬ್ಯಾಂಕ್ ಆಗಿದೆ. ಮರಾಠ ಮತದಾರರು ಎಂಇಎಸ್ ಅಭ್ಯರ್ಥಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೂ ಕೂಡ ಇಲ್ಲಿ ಮತ ವಿಭಜನೆ ಆಗುವಂತ ಆತಂಕ ಮನೆ ಮಾಡಿದೆ. ಬೆಳಗಾವಿ ಲೋಕ ಚುನಾವಣಾ ಅಖಾಡಕ್ಕೆ ಎಂಇಎಸ್ ಎಂಟ್ರಿ ಕೊಡ್ತಾ ಇರೋದ್ರಿಂದ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಇದು ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ಒಂದ್ ಕಡೆ ಮಹಂತೇಶ್ ಓಕುಂದ್ ಅವರು ಸ್ವಾಭಿಮಾನಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಾ ಇರೋದನ್ನ ಗಮನಿಸಬಹುದು. ಇತ್ತ ಚಂದ್ರಕಾಂತ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಚಂದ್ರಕಾಂತ್ ಕೊಂಡೋಸ್ಕರ್ ಹಾಗೆ ಇನ್ನಿಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಇನ್ನೆರಡು ದಿನಗಳಲ್ಲಿ ಅಭ್ಯರ್ಥಿ ಫೈನಲ್ ಮಾಡ್ತಾರೆ ನಾಯಕರು. ಒಂದು ವೇಳೆ ಮರಾಠ ಸಮುದಾಯಕ್ಕೆ ಸೇರಿರುವಂತಹ ಇವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ಮತ ವಿಭಜನೆ ಆಗುವಂತಹ ಆತಂಕ ಈಗ ಎದುರಾಗಿದೆ. ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹುಡೆ. ಮಂಜುನಾಥ್, ಈಗ ಬೆಳಗಾವಿ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮಹಂತೇಶ್ ಅವರು. ಈತ ಎಂಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ಪ್ಲಾನ್ ಕೂಡ ನಡೀತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಲೀನಶ್ರೀ? ಬೆಳಗಾವಿ ಲೋಕಸಮರದ ಅಖಾಡದಲ್ಲಿ ಈಗ ಬೇರೆ ಬೇರೆ ಟ್ರಂಪ್ ಕಾರ್ಡ್ಗಳು ಯೂಸ್ ಆಗ್ತಾ ಇವೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಮೊನ್ನೆಯಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನ ಪರವಾಗಿರ್ತಕ್ಕಂತಹ ಪ್ರಚಾರ ಸಭೆಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಈ ಅಂದ್ರೆ ಬೆಳಗಾವಿಯ ಮನೆ ಮಗ ಅನ್ನುವಂತಹ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರು. ಅದಾದ ನಂತರ ಬಂದಿರತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ನಾನು ಹೊಸಬನಲ್ಲ, ಬೆಳಗಾವಿ ನನ್ನ ಕರ್ಮಭೂಮಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಾಂಗ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇವರಿಬ್ಬರ ಮಧ್ಯೆ ಈಗ ಏನು ಅಂತಂದ್ರೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಮಹಂತೇಶ್ ವಕ್ಕುಂದ್ ಅಂತೇಳಿ ಅವರು ನಗರ ಘಟಕದ ಉಪಾಧ್ಯಕ್ಷರು ಕೂಡ ಹೌದು. ಸೊ ಏನು ಬೆಳಗಾವಿಗರಿಗೆ ಕೊಡಬೇಕಾಗಿದ್ದ ಟಿಕೆಟ್ ಅನ್ನ ಹುಬ್ಳಿ ಧಾರವಾಡದವರಿಗೆ ಅಂದ್ರೆ ಶೆಟ್ಟರ್ ಅವರಿಗೆ ಕೊಡಲಾಗಿದೆ. ಸೊ ಹೀಗಾಗಿ ನಾನು ಸ್ವಾಭಿಮಾನದ ಯಾತ್ರೆಯನ್ನ ಮಾಡ್ತೀನಿ ಅಂತೇಳಿ ಅವರೊಂದು ಕಡೆ ಬರ್ತಾ ಇದ್ದೇನೆ. ನಾಳೆ ಭಾನುವಾರವಷ್ಟೇ ಅವರು ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದು ಆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಿದ್ದಾರೆ. ಸೊ ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಾಲ್ಕನೆಯ ಸ್ಪರ್ಧೆ ಏನು ಅಂತಂದ್ರೆ ಎಂಇಎಸ್ ನವರು. ಎಂಇಎಸ್ ನ ಇತಿಹಾಸವನ್ನ ನೋಡ್ತಾ ಹೋದ್ರೆ 1996ರಲ್ಲಿ 452 ಅಭ್ಯರ್ಥಿಗಳನ್ನ ಏನು ಅಂತಂದ್ರೆ ಅವರು ಬೆಳಗಾವಿ ನಗರದಲ್ಲಿ ನಿಲ್ಲಿಸಿದ್ರು. ಸೊ ಈಗಲೂ ಕೂಡ ಏನು ಅಂತಂದ್ರೆ ನಿನ್ನೆ ಸಭೆ ಮಾಡಿರುವಂತಹ ಎಂಇಎಸ್ ನಾಯಕರು ಗಲ್ಲಿಗೊಬ್ಬ ನಾಯಕ ಅಂದ್ರೆ ಗಲ್ಲಿಗೊಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾವೆ. ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು, ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಆಗಿರ್ಬೋದು, ಬೆಳಗಾವಿ ಉತ್ತರ ಕ್ಷೇತ್ರ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಏನು ಅಂತಂದ್ರೆ ಮರಾಠ ಮತಗಳು ನಿರ್ಣಾಯಕ ಆಗ್ತವೆ. ಸೊ ಒಂದು ವೇಳೆ ಎಂಇಎಸ್ ಹಾಗೂ ಮಹಂತೇಶ್ ವಕ್ಕುಂದ್ ಅವರು ಒಂದು ಕಡೆಯಿಂದ ಮಹಂತೇಶ್ ವಕ್ಕುಂದು ಇನ್ನೊಂದು ಕಡೆ ಎಂಇಎಸ್ ಸ್ಪರ್ಧೆ ಮಾಡಿದ್ರೆ ಇದು ಖಂಡಿತವಾಗ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಮತಗಳ ವಿಭಜನೆಗೆ ಹೊಡೆತ ಬೀಳುತ್ತೆ. ಯಾಕೆ ಅಂತಂದ್ರೆ ಶೆಟ್ಟರ್ ಅವ್ರಿಗೂ ಕೂಡ ಅಂದ್ರೆ ಬಿಜೆಪಿ ಅವ್ರಿಗೂ ಕೂಡ ಗಟ್ಟಿ ಮತಗಳು ಅಂದ್ರೆ ಅದು ಮರಾಠ ಮತಗಳು, ಮತ್ತು ಎಂಇಎಸ್ಗೂ ಕೂಡ ಗಟ್ಟಿ ಮತಗಳು ಅಂದ್ರೆ ಅದು ಮರಾಠ ಮತಗಳು. ಸೊ ಹೀಗಾಗಿ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಇವರಿಬ್ರು ಕೂಡ ಸ್ಪರ್ಧೆ ಮಾಡಿದ್ರೆ ಎಂಇಎಸ್ ಬಂದ್ರೆ ಮತ್ತು ಮಹಂತೇಶ್ ವಕ್ಕುಂದ್ ಬಂದ್ರೆ, ಸೊ ಸಾಕಷ್ಟು ಎಫೆಕ್ಟ್ ರಾಷ್ಟ್ರೀಯ ಪಕ್ಷಗಳಿಗೆ ತಟ್ಟಲಿದೆ. ಲೀನಶ್ರೀ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.